ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 285. ನಾವು ದೇವರ ವಾಕ್ಯದಲ್ಲಿ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಜ್ಞಾನೋಕ್ತಿ 22:6 ಎಂಬ ಸತ್ಯವೇದದ ಸಾಮಾನ್ಯ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇವೆ. ಎಷ್ಟು ಮಂದಿ ತಂದೆ ತಾಯಿಗಳು ದೇವರ ವಾಕ್ಯದ ಸತ್ಯತೆಯ ಬಗ್ಗೆ ಪ್ರಶ್ನಿಸಲು ಒಲವು ತೋರುತ್ತಿದ್ದಾರೆ? ಒಂದು ಮಗುವನ್ನು ತರಬೇತುಗೊಳಿಸುವ ಸಮಯ ಅದನ್ನು ಪಡಕೊಂಡ ಕ್ಷಣದಿಂದಲೇ ಆರಂಭಗೊಳ್ಳುತ್ತದೆ ಎಂಬುದನ್ನು ಎಷ್ಟು ಮಂದಿ ನೆನಪಿನಲ್ಲಿಟ್ಟುಕೊಂಡಿದ್ದಾರೆ? ಬಲಹೀನತೆಗಳಲ್ಲಿ ಪಡಕೊಂಡ ಮಗುವಿನ ಅದು ಹುಟ್ಟುವ ಮೊದಲೇ ಅದರ ಮೇಲೆ ಅಚ್ಚೊತ್ತಿರುವ ಬಲಹೀನತೆಗಳಿಂದ, ಮೂರ್ಖತನಗಳಿಂದ ಮತ್ತು ಪಾಪಗಳಿಂದ ಹೊರತರುವ ತರಬೇತಿ ಬೇಕಾಗುತ್ತದೆ ಎಂದು ಎಷ್ಟು ಮಂದಿ ತಿಳಿದಿರುತ್ತಾರೆ? ಪತನಗೊಂಡ ಕಾಲ ಹಾಗೂ ಅಸಮರ್ಪಕವಾದ ಇಂದಿನ ಪರಿಸ್ಥಿತಿಯಲ್ಲಿ ನಾವು ಸಂಪೂರ್ಣವಾಗಿ ಸಮರ್ಪಕವಾದ ಒಂದು ಮಗುವಿನ ಜನನದ ಬಗ್ಗೆ ತಿಳಿಯುವುದನ್ನು ಬಯಸುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಅಶುದ್ಧತ್ವದಿಂದ ಶುದ್ಧತ್ವವು ಉಂಟಾದೀತೆ? ಎಂದಿಗೂ ಇಲ್ಲ. ಯೋಬ 14:4 ಎಂಬ ಕರ್ತನ ನುಡಿ ಕಟ್ಟೊಂದನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದಲೂ ದ್ರೋಹಿಯೇ. ಕೀರ್ತನೆ 51:5 ಎಂಬುವುದು ಸತ್ಯವೆಂದು ನಾವು ಗ್ರಹಿಸುತ್ತೇವೆ. ಈ ಲೋಕವು ಈ ವಿಷಯದಲ್ಲಿ ಏನು ಬೇಕಾದರೂ ನೋಡಲಿ ಇಲ್ಲವೇ ನೋಡದಿರಲಿ, ಪತನಗೊಂಡ ಜನಾಂಗಕ್ಕೆ ಸೇರಿದ ಕಳಂಕಗಳು ಮತ್ತು ಬಲಹೀನತೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಉಪಶಮನಗೊಳಿಸುವ ಸಾಧ್ಯತೆಗಳನ್ನು ನೂತನ ಸೃಷ್ಟಿಯ ದೇವಜನರು ಗ್ರಹಿಸಿಕೊಳ್ಳತಕ್ಕದ್ದು. ದೇವರ ವ್ಯವಸ್ಥೆಯಲ್ಲಿ ಅವರು ದಯಪಾಲಿಸಬಹುದಾದ ಉದಾತ್ತ ಗುಣಗಳನ್ನು ಧರಿಸಿಕೊಂಡವರಾಗಿ ಅವರಂತೆ ಅವರ ಮಕ್ಕಳು ಜನಿಸುವಂತೆಯಾದರೂ ಅವರು ನೋಡಿಕೊಳ್ಳಬೇಕು. ಅವರಿನ್ನೂ ಪತನಗೊಂಡೇ ಇರುತ್ತಾರೆ. ಅವರಿಗೊಬ್ಬ ರಕ್ಷಕನು ನಿಶ್ಚಯವಾಗಿ ಬೇಕಾಗಿದ್ದಾನೆ. ರಕ್ಷಕನಿಲ್ಲದೆ ಅವರು ಸಮರ್ಪಕತೆಯನ್ನಾಗಲಿ ನಿತ್ಯ ಜೀವಿತಕ್ಕೆ ಅರ್ಹತೆಯನ್ನಾಗಲಿ ಹೊಂದಿಕೊಳ್ಳಲಾರರು. ಸ್ವಾಭಾವಿಕ ಮಾನವನು ಸ್ವಲ್ಪ ಮಟ್ಟಿಗೆ ಈ ಸತ್ಯವನ್ನು ಗ್ರಹಿಸುವುದು ಮತ್ತು ಇಂತಹ ಸಲಹೆಗಳಿಂದ ಪ್ರಯೋಜನ ಗಳಿಸಿಕೊಳ್ಳಬಹುದು, ಆದರೆ ಅದು ನೂತನ ಸೃಷ್ಟಿಗಳು ಗಳಿಸಿಕೊಳ್ಳುವಷ್ಟು ಅಲ್ಲ. ಸ್ವಾಭಾವಿಕ ಮನುಷ್ಯನು ಎಷ್ಟೇ ಹೆಣಗಿದರೂ ಆತನು ಇನ್ನೂ ಸ್ವಾಭಾವಿಕವಾಗಿ ಸೈತಾನನ ಲೋಕಕ್ಕೆ ಸಂಬಂಧಪಟ್ಟವನು, ಲೌಕಿಕನು ಆದ ಕಾರಣ ಆತನು ತನ್ನ ಪತ್ನಿಯ ಮೇಲೆ ಮತ್ತು ಆಕೆಯು ತನ್ನ ಭ್ರೂಣದ ಮೇಲೆ ಪರಿಣಾಮ ಬೀರಬಹುದು. ಅವರು ಹೊಂದಿರುವ ಆಲೋಚನೆಗಳು, ಚಿತ್ತವೃತ್ತಿಗಳನ್ನು ಅಚ್ಚೊತ್ತಬಹುದು, ಆದರೆ ಇವುಗಳು ಆತ್ಮೀಕವಾದ ಉನ್ನತ ಮನೋಭಾವದ ಕೊರತೆಯುಳ್ಳವುಗಳಾಗಿರುತ್ತವೆ. ಅದೇ ಸಮಯದಲ್ಲಿ ನೂತನ ಸೃಷ್ಟಿಯು ಅವರೇ ಹೊಂದಿರುವ ಆತ್ಮೀಕ ನಿರೀಕ್ಷೆಗಳನ್ನು, ವಾಗ್ದಾನಗಳನ್ನು ಮತ್ತು ದರ್ಶನಗಳನ್ನು ಗ್ರಹಿಸುತ್ತಿರುವರು, ಮತ್ತು ಇವುಗಳು ಯೋಗ್ಯ ರೀತಿಯಲ್ಲಿ ಅನೇಕರಿಗೆ ಪರಿಣಾಮ ಬೀರಲು ಬಯಸಬಹುದು. ನಮ್ಮ ಕರ್ತನಾದ ದೇವರು ವಿಶೇಷವಾಗಿ ತನ್ನ ಸತ್ಯ ಮತ್ತು ಕೃಪೆಯ ದೆಸೆಯಿಂದ ಕರೆದು ದೇವರ ಮಕ್ಕಳನ್ನು ಅಭಿವೃದ್ಧಿಗೊಳಿಸಲು ಬಯಸುತ್ತಾನೆ. ಪರಂತು ಅವರು ಯಾವುದೇ ಕಾರಣದಿಂದ ವೈವಾಹಿಕ ಜೀವಿತಕ್ಕೆ ಒಳಗಾಗದೆ ಮತ್ತು ಮಾನವ ಕುಟುಂಬವನ್ನು ಪ್ರಸರಿಸಲು ಬಯಸಿದರೆ ಅವರು ಈ ವಿಷಯದಲ್ಲಿ ಸ್ವಾಭಾವಿಕ ಸ್ತ್ರೀ ಪುರುಷರಿಗಿಂತ ಹೆಚ್ಚಿನ ಅನುಕೂಲತೆಗಳನ್ನು ಹೊಂದಿರುತ್ತಾರೆ. ಅವರಲ್ಲಿ ಉದಾತ್ತವಾದ ಆದರ್ಶಗಳು, ಭವ್ಯವಾದ ನಿರೀಕ್ಷೆಗಳು, ಶ್ರೇಷ್ಠವಾದ ವಾಂಛೆಗಳು ಮತ್ತು ಶುದ್ಧವಾದ ಆನಂದವೂ ಇರುತ್ತವೆ. ಇವುಗಳು ಅವರ ಭ್ರೂಣ ಶಿಶುವಿನ ಮೇಲೆ ಪ್ರಭಾವ ಬೀರುವಂತಹವುಗಳಾಗಿ ತಮ್ಮ ಆಲೋಚನೆಗಳ, ಮನೋದ್ವೇಗಗಳ ಮತ್ತು ಚಿತ್ತವೃತ್ತಿಗಳ ಪ್ರಭಾವವನ್ನು ಗ್ರಹಿಸಿದವರಾಗಿದ್ದು ಅಂತಹ ತಂದೆ ತಾಯಿಗಳು ಇತರ ತಂದೆ ತಾಯಿಗಳಿಗಿಂತ ಬಹಳ ಹೆಚ್ಚಾಗಿ ತಮ್ಮ ಸಂತಾನಕ್ಕೆ ಮಾಡಬಲ್ಲ ಸ್ಥಿತಿಯಲ್ಲಿರುತ್ತಾರೆ. ಈ ದೆಸೆಯಲ್ಲಿರುವ ಪ್ರಪಂಚವು ಒಂದು ರೀತಿಯ ಸ್ವಾರ್ಥ ವಿವೇಕವನ್ನು ಪಡಕೊಂಡಿವೆ. ಉದಾಹರಣೆಗೆ, ಉತ್ಕೃಷ್ಟವಾದ ಸಂಪತ್ತುಗಳ ಸಂಗ್ರಹವನ್ನು, ಅಂದರೆ ದನಕರುಗಳು, ಕುದುರೆಗಳನ್ನು, ಆಡು ಕುರಿಗಳು ಇವೇ ಮುಂತಾದವುಗಳನ್ನು ಹೊಂದಿಕೊಳ್ಳಲು ಆಸಕ್ತಿಯುಳ್ಳವರು ಅವುಗಳ ಸಂಗಮದ ಬಗ್ಗೆ ಜಾಗರೂಕತೆಯುಳ್ಳವರಾಗಿರುತ್ತಾರೆ ಮತ್ತು ಹೆಚ್ಚುವರಿಯಾಗಿ
ವಿಶೇಷವಾಗಿ ತ್ವರಿತ ವೇಗದಲ್ಲಿ ಕುದುರೆಗಳನ್ನು ಉತ್ಪಾದನೆ ಮಾಡಬಯಸುವವರು ಹೆಣ್ಣು ಕುದುರೆಗಳ ಗಬ್ಬದ ಸಮಯದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸುತ್ತಾರೆ. ಅವುಗಳಿಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಅನುಕೂಲತೆಗಳನ್ನು ಒದಗಿಸಿಕೊಡುತ್ತಾರೆ. ಅವುಗಳು ಹಟ್ಟಿಯನ್ನು ಶುಚಿಗೊಳಿಸುತ್ತಾರೆ ಮತ್ತು ಅವುಗಳಿಗೆ ಬೇಕಾದ ಶುದ್ಧ ಗಾಳಿ ಬೆಳಕನ್ನು ಒದಗಿಸುತ್ತಾರೆ. ಹೆಣ್ಣು ಕುದುರೆಗಳು ಎಷ್ಟರ ಮಟ್ಟಿಗೆ ಚಿತ್ರಗಳನ್ನು ಇಷ್ಟಪಡುತ್ತವೆ ಎಂಬುದು ತಿಳಿಯದಾದರೂ ಕುದುರೆ ಹಟ್ಟಿಯ ಗೋಡೆಗಳಿಗೆ ಕುದುರೆ ಓಟದ ಚಿತ್ರಗಳನ್ನು ಅಂಟಿಸುತ್ತಾರೆ. ಅದಲ್ಲದೆ ಕುದುರೆ ಓಟದ ಪಂದ್ಯಗಳನ್ನು, ಅವುಗಳ ಓಟದ ಅಭ್ಯಾಸ ಇತ್ಯಾದಿಗಳನ್ನು ವೀಕ್ಷಿಸಲು ಗಬ್ಬದ ಕುದುರೆಗಳನ್ನು ಕೊಂಡೊಯ್ಯುತ್ತಾರೆ. ಇವುಗಳೆಲ್ಲವೂ ತಾಯಿ ಕುದುರೆಯಲ್ಲಿ ಹೆಚ್ಚಿನ ಆಕಾಂಕ್ಷೆಗಳನ್ನು ಉಚ್ಛನ್ನ ಮಾಡಿ ಅದು ಭ್ರೂಣದ ಮೇಲೆ ಅತಿಯಾದ ಪರಿಣಾಮವನ್ನುಂಟು ಮಾಡುವಂತೆ ವಿನ್ಯಾಸಗೊಳಿಸಲಾಗುತ್ತದೆ. ಇದರಿಂದ ಹುಟ್ಟುವ ಮರಿಗಳು ವೇಗದ ಕುದುರೆಗಳಾಗಿ ಆ ಮೂಲಕ ಅವುಗಳ ಮಾಲೀಕನಿಗೆ ಹೆಚ್ಚು ಹೆಚ್ಚು ಲಾಭ ಗಳಿಸಿ ಅವರಿಗೆ ಸಂಪ್ರೀತಿಯನ್ನು ಉಂಟು ಮಾಡುತ್ತವೆ ಎಂದು ನಿರೀಕ್ಷಿಸಬಹುದಾಗಿದೆ ಎಂಬುವಂಥದ್ದೇ.